ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಮೂವತ್ತೆಂಟು ಸಂಖ್ಯೆ ಅರವತ್ತೊಂಬತ್ತು ಅವನು ನನ್ನನ್ನು ಕರೆಯುವನು ನಾನು ಅವನಿಗೆ ಉತ್ತರ ಕೊಡುವೆನು ಇಕ್ಕಟ್ಟಿನಲ್ಲಿ ನಾನು ಅವನ ಸಂಗಡ ಇದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಕೀರ್ತನೆಗಳು ತೊಂಬತ್ತೊಂದನೇ ಅಧ್ಯಾಯ ಹದಿನೈದನೇ ವಚನ ಇಂತಹ ಭರವಸೆಯುಕ್ತ ಆತನ ಪ್ರೀತಿಯ ಆರೈಕೆಗೆ ಕರ್ತನನ್ನು ಮಹಿಮೆ ನನ್ನ ಮನವಿ ಯಹುವನನ್ನು ಕೊಂಡಾಡು ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ ಇಲ್ಲಿರುವ ಸೂಚನೆ ಏನೆಂದರೆ ಉಪದ್ರವದಲ್ಲಿ ನಾವು ಹೋಗಿ ಸಿಕ್ಕಿಕೊಳ್ಳುವುದನ್ನು ಕರ್ತನು ಅವಶ್ಯವಾಗಿ ತಪ್ಪಿಸುವುದಿಲ್ಲ ಉಪದ್ರವ ನಮಗೆ ತುಂಬ ಫಲಪ್ರದವಾಗಿ ಮಾರ್ಪಾಡಾಗಬಹುದು ಕರ್ತನು ಆತನ ವಾಕ್ಯದಲ್ಲಿ ಮೊದಲೇ ಹೇಳಿದಂತೆ ನಾವು ಉಪದ್ರವಗಳಲ್ಲೂ ಸಂತೋಷ ಪಡಬೇಕು ಆದುದರಿಂದ ಕರ್ತನು ನಮಗೆ ಉಪದ್ರವಗಳಿಂದ ಪಾರಾಗುತ್ತೇವೆ ಎಂದು ವಾಗ್ದಾನ ಮಾಡಿದ್ದರು ಆತನ ಮಕ್ಕಳಿಗೆ ಉಪದ್ರವಗಳಲ್ಲಿ ಆತನ ಅಂತರಂಗ ಉಪಶಮನವನ್ನು ಧರಿಸುವ ದಯಿಯನ್ನು ಕೊಡುತ್ತೇನೆ ಎಂದು ಖಂಡಿತವಾಗಿ ವಾಗ್ದಾನ ಮಾಡಿದ್ದಾರೆ ಇದು ಅವರಿಗೆ ಉಪದ್ರವಗಳ ನಡುವೆಯೂ ಸಂತೋಷಪಡಿಸಲು ಶಕ್ತಗೊಳಿಸುತ್ತದೆ